ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 27/2024 ಕೆ ಇ ಅವರು ಕಡ್ಡಾಯ ಕನ್ನಡ ಎಕ್ಸಾಮನ್ನು ನಡೆಸಿರ್ತಾರೆ, ಅದರಲ್ಲಿ ಯಾವ್ಯಾವ ಟಾಪಿಕ್ ಬಗ್ಗೆ ಕ್ವಶನ್ ಕೇಳಿರ್ತಾರೆ ಕನ್ನಡದಲ್ಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ 27/2024 BMPSC ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಕೆ ಇ ಅವರು ನಡೆಸಿದರು, ಅದರಲ್ಲಿ ಯಾವ್ಯಾವ ಟಾಪಿಕ್ ಬಗ್ಗೆ ಕಂಪಲ್ಸರಿ ಕನ್ನಡದಲ್ಲಿ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಂಧಿ ಬಗ್ಗೆ ಕೇಳಿದ್ದಾರೆ. ಸಂಧಿ ಬಗ್ಗೆ ಒಂದು 5 ಕ್ವಶನ್ ಇದ್ವು, ನಾನು ಕ್ವಶನ್ ಪೇಪರ್ ನೋಡಿದ್ನಲ್ವಾ. ಸೊ 20 ನಡೆದಿತ್ತಲ್ಲ ಜುಲೈ ತಿಂಗಳಲ್ಲಿ, 7 ತಿಂಗಳಲ್ಲಿ ಈ ವರ್ಷ 2024 ನಡೆದಿದ್ದು 5 ಕ್ವಶನ್ ಇದ್ದಾವೆ ಸಂಧಿ ಬಗ್ಗೆನೇ. ಸೊ ಈ ಟಾಪಿಕ್ನ ಮಿಸ್ ಮಾಡದೆ ಓದ್ಕೊಳ್ಳಿ. ನೆಕ್ಸ್ಟು ವರ್ಣಮಾಲೆಯಲ್ಲಿ 3 ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ ವರ್ಣಮಾಲೆಯಲ್ಲಿ ಟೋಟಲ್ ಅಕ್ಷರಗಳು ಎಷ್ಟಿದ್ದಾವೆ, ಮತ್ತು ಕಂಠಿ ಅಕ್ಷರಗಳು ಯಾವ್ಯಾವು, ಅದು ಆ ರೀತಿ ಒಂದು 2-3 ಕ್ವಶನ್ ಇದೆ. ಮತ್ತು ಪದಗಳ ಅರ್ಥ ನಾನು ಎಷ್ಟು ಒಂದು 7-8 ಕ್ವಶನ್ ಕೇಳಿದರೆ ಪದಗಳ ಅರ್ಥದ ಬಗ್ಗೆ. ಸೊ ಈ ಪದಗಳ ಅರ್ಥನ ನಾವು 6th-10th ಕನ್ನಡ ಬುಕ್ಸಲ್ಲಿ ಯಾವುದು ಪದ್ಯ ಅಥವಾ ಗದ್ಯ ಆದಮೇಲೆ ಹಿಂದೆ ಕೊಟ್ಟಿರ್ತಾರಲ್ವಾ, ಅಷ್ಟು ನೋಡಿಕೊಂಡ್ರೆ ಸಾಕು ಈ ಕ್ವಶನ್ ಈ ಟೈಪ್ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೋದು. ಸೊ 7-8 ಕ್ವಶನ್ ಕೇಳಿದರೆ ಪದಗಳ ಅರ್ಥದ ಬಗ್ಗೆನೇ. ಸೊ ಈ ಟಾಪಿಕ್ನೂ ನಾವು ಮಿಸ್ ಮಾಡದೆ ಓದ್ಕೋಬೇಕು. ನೆಕ್ಸ್ಟು ವಿರುದ್ಧ ಪದನೂ ಅಷ್ಟೇ ಒಂದು 4 ಕೇಳಿದರೆ ವಿರುದ್ಧಾರ್ಥಕ ಪದಗಳ ಕ್ವಶನ್ ಬಗ್ಗೆ ಕ್ವಶನ್ನು 4 ಕ್ವಶನ್ ಕೇಳಿದರೆ. ಸೊ ಹಂಗಾಗಿ ಇದನ್ನು ಓದ್ಕೋಬೇಕು. ನೆಕ್ಸ್ಟು ವಚನಗಳ ಅಂಕಿತ, ಯಾರು ಈ ವಚನಕಾರರ ಅಂಕಿತನೇ ಯಾವುದು, ಬಸವಣ್ಣನವ್ರದ್ದು ಯಾವುದು, ಅಕ್ಕ ಮಹಾದೇವಿಯವ್ರದ್ದು ಯಾವುದು, ಅಲ್ಲಮ್ಮ ಪ್ರಭುದ ಯಾವುದು, ಈ ಥರ ಒಂದು ಕ್ವಶನ್ ಕೇಳಿದ್ದಾರೆ ನಾನು. ಸೊ ಇದನ್ನು ಓದ್ಕೋಬೇಕು. ನೆಕ್ಸ್ಟು ಬಿರುದುಗಳ ಬಗ್ಗೆ ಕೇಳಿದ್ದಾರೆ. ಕುವೆಂಪು ಅವರಿಗೆ ಯಾವ ಬಿರುದಿದೆ, ದಾರಾ ಬೇಂದ್ರೆ ಅವರಿಗೆ ಯಾರ ಬಿರುದಿದೆ, ಈ ಥರ ಕವಿಗಳಿಗಿರುವ ಬಿರುದುಗಳ ಬಗ್ಗೆ ಕೇಳಿದ್ದಾರೆ. ಸೊ ಈ ಟಾಪಿಕ್ ಬಗ್ಗೆನೂ ಓದ್ಕೋಬೇಕು. ಗುಂಪಿಗೆ ಸೇರಿದ ಪದಗಳ ಬಗ್ಗೆ 2 ಕ್ವಶನ್ ಅಂತೂ ಕೇಳಿದ್ದಾರೆ. ಸೊ ಇದನ್ನು ಓದ್ಕೊಳ್ಬೇಕು. ನೆಕ್ಸ್ಟು ಸ್ಥಾನ ಪಲ್ಲಟ, ಪದಗಳು ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ಪದಗಳು ಸ್ಥಾನ ಪಲ್ಲಟ ಆಗಿರ್ತವೆ, ಅದನ್ನು ಸರಿಯಾಗಿ ಜೋಡ್ಸಿ ಬರೆಯೋಕ್ಕೆ 2 ಕ್ವಶನ್ ಕೇಳಿದ್ದಾರೆ. ಮತ್ತು ಧಾತುಗಳ ಬಗ್ಗೆ, ಇದು ವೆರಿ ವೆರಿ ಇಂಪಾರ್ಟೆಂಟು, ಧಾತುಗಳ ಬಗ್ಗೆನೇ 6 ಕ್ವಶನ್ ಇದ್ದಾವೆ. ಇಷ್ಟು 6 ಕ್ವಶನ್. ಸಕರ್ಮಕ ಧಾತು ಯಾವುದು, ಅಕರ್ಮಕ ಧಾತು ಯಾವುದು, ಸಾಧಿತ ಧಾತು ಯಾವುದು, ಸಹಜ ಧಾತು ಯಾವುದು, ಈ ಥರ ಒಂದು 6-7 ಕ್ವಶನ್ ಬಂದಿದೆ. ಸೊ ಈ ಟಾಪಿಕ್ನೂ ಓದ್ಕೋಬೇಕು. ನೆಕ್ಸ್ಟು ವಿಭಕ್ತಿ ಪ್ರತ್ಯಯದಲ್ಲಿ ಒಂದು 4-5 ಕ್ವಶನ್ ಬಂದಿದ್ದಾವೆ. ಯಾಕಂದರೆ ವಿಭಕ್ತಿ ಹಳೆಗನ್ನಡ ರೂಪ ಯಾವುದು, ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು, ಮತ್ತು ಕಾರಕಾರ್ಥಗಳದ್ದು ಯಾವುದು, ಮತ್ತು ಎಕ್ಸಾಂಪಲ್ ಕೊಟ್ಟು ವಿಭಕ್ತಿ ಪ್ರತ್ಯಯನ ಕಂಡುಹಿಡಿಯಿರಿ ಅಂತ ಕೇಳಿದರೆ ಒಂದು 4 ಕ್ವಶನ್ ಬಂದಿದೆ. ಸೊ ಈ ಟಾಪಿಕ್ನೂ ಓದ್ಕೊಳ್ಬೇಕು. ನೆಕ್ಸ್ಟು ಕಾಲಸೂಚಕ ಪ್ರತ್ಯಯ, ಇದರಲ್ಲೂ ಈ ಕ್ವಶನ್ ಮೇಲೆ 1 ಕ್ವಶನ್ ಬಂದಿದೆ. ನೆಕ್ಸ್ಟು ತತ್ಸಮ ತದ್ಭವ, ಇದರಲ್ಲಿ ಒಂದು ಈ ಟಾಪಿಕ್ ಮೇಲೆ 3 ಕ್ವಶನ್ ಬಂದಿದೆ ತತ್ಸಮ ತದ್ಭವದಲ್ಲಿ. ಸೊ ಈ ಟಾಪಿಕ್ನ ಓದ್ಕೋಬೇಕು. ನೆಕ್ಸ್ಟು ಸಮಾನಾರ್ಥಕ ಪದನೂ ಅಷ್ಟೇ, 6th-10th ಗದ್ಯ ಪದ್ಯ ಮುಗಿದ ಮೇಲೆ ಹಿಂದೆ ಕೊಟ್ಟಿರ್ತಾರಲ್ವ, ಅಷ್ಟು ನೋಡಿಕೊಂಡ್ರೆ ಸಾಕು ಒಂದು 3 ಕ್ವಶನ್ ಬಂದಿದ್ವು ಪದಗಳ ಸಮಾನಾರ್ಥಕ ಪದದಲ್ಲೇ. ನೆಕ್ಸ್ಟು ಗ್ರಾಂಥಿಕ ರೂಪ, ಸಂಧಿ ಅಥವಾ ಸಮಾಸ ಕೊಟ್ಟು ಬಿಡಿಸಿ ಬರೆಯಿರಿ ಅಂತ ಕೇಳ್ಬೋದು, ಈ ಥರ ಕೇಳ್ಬೋದು, ಇದ್ರ ಮೇಲೂ ಒಂದು 2 ಕ್ವಶನ್ ಬಂದಿದೆ. ನೆಕ್ಸ್ಟು ಗಾದೆ ಪೂರ್ಣಗೊಳಿಸಿ ಅಂತ 2 ಕ್ವಶನ್ ಕೇಳಿದ್ದಾರೆ. ಈಗ ಕೆ ಇ ಎನ್ ನಡೆಸಿರೋದು ಕಂಪಲ್ಸರಿ ಕನ್ನಡ, 20 ಜುಲೈಯಲ್ಲಿ ನಡೆಯುತ್ತಲ್ಲ, ಅದರಲ್ಲಿ ಗಾದೆ ಪೂರ್ಣಗೊಳಿಸಿ ಅಂತಲೇ 2 ಕ್ವಶನ್ ಕೇಳಿದ್ದಾರೆ. ಸೊ ಗಾದೆಗಳನ್ನು ಓದ್ಕೋಬೇಕು. ನೆಕ್ಸ್ಟು ಸರ್ವನಾಮದ ಬಗ್ಗೆ ಕೇಳಿದ್ದಾರೆ. ಸರ್ವನಾಮ ವೆರಿ ವೆರಿ ಇಂಪಾರ್ಟೆಂಟು, ಸರ್ವನಾಮಗಳ ಬಗ್ಗೆನೂ 3 ಕ್ವಶನ್ ಏನೋ ಕೇಳಿದ್ದಾರೆ. ನೆಕ್ಸ್ಟು ಕೃತಿಗಳು, ಕವಿಗಳು ಈ ಕೃತಿಯ ಕಾದಂಬರಿ, ಕವನ ಸಂಕಲನ, ಆತ್ಮಕಥೆ, ಈ ಥರ ಕ್ವಶನ್ ಒಂದು 3-4 ಕ್ವಶನ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್, ಓದ್ಕೋಬೇಕು. ನೆಕ್ಸ್ಟು ಅವ್ಯಯಗಳ ಬಗ್ಗೆ ಕೇಳಿದರೆ ಇದರಲ್ಲಿ 4 ಕ್ವಶನ್ ಏನೋ ಬಂದಿದೆ ಅವ್ಯಯಗಳಲ್ಲಿ. ಭಾವಸೂಚಕ ಅವ್ಯಯ, ಮತ್ತು ಪ್ರಶ್ನಾರ್ಥಕ ಅವ್ಯಯ, ಅನುಕರಣ ಅವ್ಯಯ, ಇದು ಕೂಡ ಒಂದು 8-9 ಅವ್ಯಯಗಳು ಬರ್ತವೆ, ಅವ್ನು ನೀಟಾಗಿ ನೋಡ್ಕೊಳ್ಳಿ. ಅನ್ವರ್ಥಕ ನಾಮದ ಬಗ್ಗೆ ಕೇಳಿದರೆ ಎಕ್ಸಾಂಪಲ್ ಕೊಟ್ಟು ಇದು ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳಿದರೆ. ನೆಕ್ಸ್ಟು ಸರ್ವನಾಮದ ಬಗ್ಗೆನೂ ಕೇಳಿದರೆ. ಸೊ ಇದು ಇಂಪಾರ್ಟೆಂಟ್, ಇದು ಸರ್ವನಾಮದ ಬಗ್ಗೆನೇ ಒಂದು 4 ಕ್ವಶನ್ ಬಂದಿದೆ ಅನಿಸುತ್ತೆ, ಇವಾಗಲೇ ಹೇಳಿದ್ ನಾನು ಮುಂಚೆನೆ, ಸರ್ವನಾಮದ ಬಗ್ಗೆನೂ ಕೇಳಿದ್ದಾರೆ. ನೆಕ್ಸ್ಟು ಸಮಾಸಗಳು ಅಷ್ಟೇ, ಎಕ್ಸಾಂಪಲ್ ಕೊಟ್ಟಾರು ಕೇಳ್ಬೋದು, ಅಥವಾ ಉದಾಹರಣೆ ಕೊಟ್ಟು ಯಾವ ಸಮಾಸಕ್ಕೆ ಸೇರಿದೆ ಅಂತ ಕೇಳ್ಬೋದು, ಅಥವಾ ತತ್ಪುರುಷ ಸಮಾಸಕ್ಕೆ ಈ ಉದಾಹರಣೆಗಳು ಯಾವುದರಲ್ಲಿ ಒಂದು ಗುರುತಿಸಿ ಅಂತ ಕೇಳ್ಬೋದು.
ಅದನ್ನು ಒಂದು ಎಷ್ಟು 4 ಕ್ವಶನ್ ಕೇಳಿರ್ಬೋದು, ಕೇಳಿದ್ದಾರೆ. ನೆಕ್ಸ್ಟು ಗಣಗಳ ಬಗ್ಗೆ ಕೇಳಿದ್ದಾರೆ, ಯಾವುದು ಯಮತರಾಜ ಬಾನಸಲಗಮ್ ಅಂತ ನಾವು ಒಂದು ನಿಮ್ಮನೆಗೆ ನೆನ್ಪಿಟ್ಕೊಳ್ತೀವಲ್ಲ ಆ ಥರ. ಮಗಣದ ಬಗ್ಗೆ ಕೇಳಿದ್ದಾರೆ, ಮಗಣ ಮತ್ತು ಸಗಣದ ಬಗ್ಗೆ ಕೇಳಿದ್ದಾರೆ. ಸೊ ಗಣಗಳು ಅಷ್ಟೇ, ಈ ಸೂತ್ರ ನೆನ್ಪಿಟ್ಕೊಂಡ್ರೆ ನಾವು ಆರಾಮಾಗಿ ಮಾಡ್ಬೋದು. ಯಮತರಾಜ ಬಾನಸಲಗಮ್ ಅಂತ. ನೆಕ್ಸ್ಟು ಕವಿಗಳ ಬಗ್ಗೆ ಕೇಳಿದರೆ, ಕವಿಗಳದ್ದು ಕೃತಿಗಳು ಮತ್ತು ಬಿರುದುಗಳು ಮತ್ತು ಅಂಕಿತನಾಮ ಮತ್ತು ವಚನಕಾರರದ್ದು ಅಂಕಿತನಾಮ ಯಾವುದು ಅವ್ರದ್ದು ಎಲ್ಲ ಕೇಳಿದ್ದಾರೆ. ಈ ನಾನು ಹೇಳ್ತಿರೋದು 20ನೇ ತಾರೀಕು ನಡೆದಿರೋವಂತಹ ಜುಲೈ ತಿಂಗಳಲ್ಲಿ KEA ನಡೆಸಿರೋಂಥ ಕಡ್ಡಾಯ ಖಂಡದಲ್ಲಿ ಟಾಪಿಕ್ಗಳು ಹೇಳ್ತಿರೋದು. ಸೊ ನೆಕ್ಸ್ಟು ನುಡಿಗಟ್ಟುಗಳು 3 ಕ್ವಶನ್ ಕೇಳಿದ್ದಾರೆ ಈ ಪೇಪರಲ್ಲಿ. ನುಡಿಗಟ್ಟುಗಳ ಬಗ್ಗೆ ಇಂಪಾರ್ಟೆಂಟು ಓದ್ಕೋಬೇಕು. ಲೇಖನ ಚಿಹ್ನೆಗಳು ಅಷ್ಟೇ 2 ಕ್ವಶನ್ ಬಂದಿದೆ ಲೇಖನ ಚಿಹ್ನೆಗಳು. ನೆಕ್ಸ್ಟು ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳು, ದೇಶೀಯ ಪದಗಳು ಅದರಲ್ಲೂ ಕೂಡ 2 ಕ್ವಶನ್ ಬಂದಿದೆ. ನೆಕ್ಸ್ಟು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ, ಸಂಧಿ ಅಥವಾ ಸಮಾಸದಲ್ಲಿ ಒಂದು ಎಕ್ಸಾಂಪಲ್ಲು ಹಳೆಗನ್ನಡ ಇದು ಕೊಟ್ಟು ಬಿಡಿಸಿ ಬರೆಯಿರಿ ಅಂತ ಕೇಳ್ಬೋದು. ಈ ಥರ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ 1 ಕ್ವಶನ್ ಕೇಳಿದರೆ ಬಿಡಿಸಿ ಬರೆಯಿರಿ. ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆನೂ ಕೇಳಿದರೆ, ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ, ಇದರಿಂದ 1 ಕ್ವಶನ್ ಬಂದಿದೆ ಸಂಯುಕ್ತಾಕ್ಷರದ ಬಗ್ಗೆ. ನೆಕ್ಸ್ಟು ಮಾತ್ರೆಗಳು ಇದ್ರ ಬಗ್ಗೆನೂ ಕೇಳಿದರೆ. ನೆಕ್ಸ್ಟು ವಿಭಕ್ತಿ ಪಲ್ಲಟದ ಬಗ್ಗೆ ಕೇಳಿದರೆ, ನಾವು ಬರೀ ವಿಭಕ್ತಿ ಪ್ರತ್ಯಯಗಳು ನೋಡ್ಕೊಂಡಿವಿ, ವಿಭಕ್ತಿ ಪಲ್ಲಟದ ಮೇಲೂ 2 ಕ್ವಶನ್ ಬಂದಿದೆ ಇದರಲ್ಲಿ. ನೆಕ್ಸ್ಟು ಲೇಖನ ಚಿಹ್ನೆಗಳ ಬಗ್ಗೆನೂ ಕೇಳಿದರೆ ಓದ್ಕೋಬೇಕು. ನೆಕ್ಸ್ಟು ಪ್ರಶಸ್ತಿಗಳು, ಕವಿಗೆ ಯಾವ್ಯಾವ್ದು ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆನೂ ಆಪ್ಷನ್ ಎ ಮ್ಯಾಚ್ ಆದ ಫಾಲೋಯಿಂಗಲ್ಲೂ ಕೊಡ್ಬೋದು, ಕವಿಗಳು ಕೊಟ್ಟು ಇಸ್ರಿಗಳು ಕೊಡ್ಬೋದು, ಅಥವಾ ಯಾವ್ಯಾವ ವರ್ಷ ಸಿಕ್ಕಿದೆ, ಯಾವ್ಯಾವ್ದು ಕೃತಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಆ ಥರನೂ ಕೇಳ್ಬೋದು, ಕೇಳಿದ್ದಾರೆ ಇದು 20ನೇ ತಾರೀಕು ನಡೆದಿರೋದ್ರಲ್ಲಿ. ನೆಕ್ಸ್ಟು ಅಲಂಕಾರಗಳ ಬಗ್ಗೆನೂ ಕೇಳಿದ್ದಾರೆ, ಉಪಮಾನ ಉಪಮೇಯ ಗುರುತಿಸಿ ಅಂತ ಉದಾಹರಣೆ ಕೊಟ್ಟು ಕೇಳಿದ್ದಾರೆ. ಸೊ 1 ಕ್ವಶನ್ ಬಂದಿದೆ ಅಲಂಕಾರದ ಬಗ್ಗೆ. ಮತ್ತು ಕನ್ನಡ ರೂಪ, ಇಂಗ್ಲೀಷ್ ಉದಾಹರಣೆ ಕೊಟ್ಟು ಇದನ್ನು ಕನ್ನಡಕ್ಕೆ ಕನ್ನಡ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಇಷ್ಟು ಟಾಪಿಕ್ ಮೇಲೆ 100 ಕ್ವಶನ್ ಬಂದಿದೆ. ಸೊ ಹಾಗಾಗಿ ಇಷ್ಟು ಇಲ್ಲಿವರೆಗೂ ಏನೇನು ಟಾಪಿಕ್ ಹೇಳಿದೆ, ಇಷ್ಟು ಟಾಪಿಕ್ಕು ಜುಲೈ ತಿಂಗಳಲ್ಲಿ 20ನೇ ತಾರೀಕು KEA ಅವರೇ ನಡೆಸಿರುವಂತಹ ಕ್ವಶನ್ ಪೇಪರಲ್ಲಿ ಇಷ್ಟು ಟಾಪಿಕ್ ಇದೆ. ಸೊ ಇಷ್ಟು ಟಾಪಿಕ್ ಓದ್ಕೊಂಡ್ರೆ ಸಾಕು, ಈ ಸಲನು ಇಷ್ಟು ಈ ಟಾಪಿಕ್ಕು ಮತ್ತು ನೆಕ್ಸ್ಟ್ ನಾನು ಯಾವಾಗ ಬಿಟ್ಟಿದ್ದೀನಿ ಆ ಎಕ್ಸ್ಟ್ರಾ ಟಾಪಿಕ್ನೂ ಕವರ್ ಮಾಡಿಕೊಂಡು ಓದ್ಕೊಳ್ಳಿ. ನಾವು 50 ಮಾರ್ಕ್ಸಿಗೆ ಎಲಿಜಿಬಲ್ ತೊಗೋಬೇಕು ಅಷ್ಟೇ, 150 ಮಾರ್ಕ್ಸಿಗೆ ಇರುತ್ತೆ ಇದು ಕ್ವಶನ್ ನಾವು 50 ಮಾರ್ಕ್ಸ್ ತೊಗೋಬೇಕು. ಸೊ ಈಸಿ ಇರುತ್ತೆ, 1 to 10 ಕನ್ನಡ ಬುಕ್ಸ್ ಓದಿದರೆ ಸಾಕು, ಅದರಲ್ಲಿರೋ ಗ್ರಾಮರೇ ಬರುತ್ತೆ, ಅದರಲ್ಲಿರೋ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಗಾದೆಗಳು ಏನೇನು ಇದು ಇದೆಯೋ ಕನ್ನಡ ಬುಕ್ಕಲ್ಲಿ ಅಷ್ಟೇ ಬರುತ್ತೆ, ಅಷ್ಟು ಓದಿದರೆ ಸಾಕು, ಆರಾಮಾಗಿ ಮಾಡ್ಬೋದು. ನಾವು ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಈ ಮಾರ್ಕ್ಸ್ ಏನು ಆ್ಯಡ್ ಆಗೋಲ್ಲ ನಮ್ಮ VAO ಎಕ್ಸಾಮ್ಗೆ, ಜಸ್ಟ್ ಈ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಬೇಕು ಅಷ್ಟೇ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ, ಆರಾಮಾಗಿ ಪಾಸ್ ಆಗಬಹುದು, ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸು ಇರೋಲ್ಲ. ನಾವೆಲ್ಲ ಕ್ವಶನಿಗೂ ಡೌಟ್ ಇದ್ದರೂ ಕೂಡ ಅಟೆಂಡ್ ಮಾಡಿಬರ್ಬೋದು. ನಿಮಗೆ ನಮಗೆ ಪಕ್ಕ ಒಂದು 50 ಕ್ವಶನ್ ಆದರೂ ಗೊತ್ತೇ ಗೊತ್ತಿರುತ್ತೆ, ಯಾಕಂದರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮೀಡಿಯಮಲ್ಲಿ ಓದಿ ಆರಾಮಾಗಿ ನಾವು ಮಾಡ್ಬೋದು. ಸೊ ಯಾವುದೇ ರೀತಿ ಟೆನ್ಷನ್ ಏನು ತೊಗೊಳ್ಳದೆ ಆರಾಮಾಗಿ ಬರೆದ್ರೆ ಆರಾಮಾಗಿ ಈಸಿಯಾಗಿ ಎಲಿಜಿಬಲ್ ಆಗ್ಬೋದು. ನಾವು ಜಾಸ್ತಿ ಎಫರ್ಟ್ ಹಾಕಬೇಕಾಗಿರೋದು Paper 2 VAO ಎಕ್ಸಾಮಿಗೆ, ಅದರಲ್ಲಿ ತುಂಬ ಇಂಪಾರ್ಟೆಂಟು ಕವಿ ಪರಿಚಯ, ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲ ಓದಬೇಕು, ಅದಕ್ಕೆ ಜಾಸ್ತಿ ಎಫರ್ಟ್ ಆಗಿ ಇದಕ್ಕೆ ಜಸ್ಟ್ ಎಲಿಜಿಬಲ್ಗೆ ಇವತ್ತು ನಾಳೆ ರಿವಿಷನ್ ಮಾಡ್ಕೊಳ್ಳಿ ಸಾಕು, ಆರಾಮಾಗಿ ಕೂಲಾಗಿ ಬರ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.